ಹೊಸ ವರ್ಷದ ಸಂಭ್ರಮದಲ್ಲಿರುವಾಗಲೇ ಜಪಾನ್ಗೆ ಬೂರೆಮೆ ಶಾಕ್ ಕೊಟ್ಟಿದ್ದಾಳೆ. ಈ ಶಿಕಾವಾ ನಿಗಾಟಾ ಮತ್ತು ಟೊಯಾಮಾ ಪ್ರದೇಶದಲ್ಲಿ ಭೂಮಿ ಕಂಪಿಸಿದ್ದು 7.6 ತೀವ್ರತೆ ದಾಖಲಾಗಿದೆ. ಇದರ ನಡುವೆಯೇ ಜಪಾನ್ ಹವಾಮಾನ ಇಲಾಖೆ ಸುನಾಮಿಯ ಎಚ್ಚರಿಕೆ ನೀಡಿದ್ದು, ಕರಾವಳಿ ಪ್ರದೇಶದಲ್ಲಿ ಈಗಾಗಲೇ ನೀರಿನ ಅಲೆಗಳು ಎತ್ತರಕ್ಕೆ ಜಿಗಿಯಲು ಪ್ರಾರಂಭಿಸಿವೆ. ಜಪಾನ್ ಸರ್ಕಾರ ಕರಾವಳಿ ಪ್ರದೇಶದಲ್ಲಿರುವ ನಿವಾಸಿಗಳಿಗೆ ಆದಷ್ಟು ಬೇಗ ಎತ್ತರದ ಪ್ರದೇಶಗಳಿಗೆ ತೆರಳಿ ರಕ್ಷಣೆ ಪಡೆಯಲು ಸೂಚಿಸಿದೆ. ಹೊಸ ವರ್ಷದ ಸಂಭ್ರಮದಲ್ಲಿರುವಾಗಲೇ ಜಪಾನ್ಗೆ ಬೂರೆಮೆ ಶಾಕ್ ಕೊಟ್ಟಿದ್ದಾಳೆ. ಈ ಶಿಕಾವಾ ನಿಗಾಟಾ ಮತ್ತು ಟೊಯಾಮಾ ಪ್ರದೇಶದಲ್ಲಿ ಭೂಮಿ ಕಂಪಿಸಿದ್ದು 7.6 ತೀವ್ರತೆ ದಾಖಲಾಗಿದೆ. ಇದರ ನಡುವೆಯೇ ಜಪಾನ್ ಹವಾಮಾನ ಇಲಾಖೆ ಸುನಾಮಿಯ ಎಚ್ಚರಿಕೆ ನೀಡಿದ್ದು, ಕರಾವಳಿ ಪ್ರದೇಶದಲ್ಲಿ ಈಗಾಗಲೇ ನೀರಿನ ಅಲೆಗಳು ಎತ್ತರಕ್ಕೆ ಜಿಗಿಯಲು ಪ್ರಾರಂಭಿಸಿವೆ. ಜಪಾನ್ ಸರ್ಕಾರ ಕರಾವಳಿ ಪ್ರದೇಶದಲ್ಲಿರುವ ನಿವಾಸಿಗಳಿಗೆ ಆದಷ್ಟು ಬೇಗ ಎತ್ತರದ ಪ್ರದೇಶಗಳಿಗೆ ತೆರಳಿ ರಕ್ಷಣೆ ಪಡೆಯಲು ಸೂಚಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.